ನಮ್ಮ ಸರ್ಕಾರ ಬಂದ್ಮೇಲೆ ಈ ಕ್ಷೇತ್ರದಲ್ಲಿ 32,000 ಅರ್ಜಿ ಬಾಕಿ ಇದೆ. ಒಂದು ಹೆಚ್ಚುವರಿ ಕಮಿಟಿ ಮಾಡಬೇಕನ್ನುವ ದೃಷ್ಟಿಕೋನದಲ್ಲಿ ಬೈದರು ಹೋಬಳಿಗೆ ಒಂದು ಹೆಚ್ಚುವರಿ ಕಮಿಟಿ ನಾನು ಅಧ್ಯಕ್ಷರಾಗಿ ಸರ್ಕಾರ ಆದೇಶ ಮಾಡುತ್ತೆ. ಇಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಪ್ರದೀಪ್ ಶೆಟ್ರು, ಅನಂತ್ ಬೌಡಿ ಮೂರು ಅಭ್ಯರ್ಥಿಗಳ ಕಮಿಟಿ ಇಲ್ಲ ಆಗತ್ತೆ. ಮೊನ್ನೆ ಕೋರ್ಟಿಗೆ ಹೋಗ್ತಾರ ಯಾರು ಹೇಳಿ? ನಿಮ್ಮ ಶಾಸಕರು ಕೋರ್ಟಿಗೆ ಹೋಗ್ತಾರೆ. ಅಕ್ರಮ ಸಕ್ರಮ ಹೆಚ್ಚುವರಿ ಕಮಿಟಿ ಮಾಡೋ ತಪ್ಪಂತ ಕೋರ್ಟಿನ ಅಕ್ರಮ ಕಾನೂನು ಮೇಲೆ ಚಾಲೆಂಜ್ ಮಾಡ್ತಾರೆ. ನಾನು ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಗಂಟಿಹೊಳೆ ಅವರೇ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಸಿ ಹೆಚ್ಚುವರಿ ಕಮಿಟಿ ಇತ್ತು, ಏನು ಹೇಳಿ ರಘುರಾಮ್ ಶೆಟ್ಟಿ? ಹೌದಲ್ಲ, ಎಸಿ ನಾನು ಶಾಸಕರಾಗಿ ಅಧ್ಯಕ್ಷರು, ಒಬ್ಬರಿಗೆ ಫೈಲ್ ಸಿಕ್ಕಾಪಟ್ಟೆ ಫೈಲ್ ಬಾಕಿ ಇರೋದ್ರಿಂದ ಎಸಿ ಕಮಿಟಿ ಅಂತ ಮಾಡಿ ಒಂದು ಕಮಿಟಿ ಎಕ್ಸ್ಟ್ರಾ ಮಾಡಿದೆ, ಅಡಿಷನಲ್ ಕಮಿಟಿ. ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿ, ಬೊಮ್ಮೆ ಚೀಫ್ ಮಿನಿಸ್ಟರ್ ಆದ್ಮೇಲೆ ತೀರ್ಥಹಳ್ಳಿಯಲ್ಲಿ ಒಂದು ಹೆಚ್ಚುವರಿ ಕಮಿಟಿ ಮಾಡ್ತಾರೆ ರಘುರಾಮ್ ಶೆಟ್ಟ. ತೀರ್ಥಹಳ್ಳಿಯಲ್ಲಿ ನಿಮ್ ಸರ್ಕಾರ ಇದ್ದಾಗ ಅಲ್ಲಿ ಹೆಚ್ಚುವರಿ ಕಮಿಟಿ ಮಾಡಿದ ಕಾಂಗ್ರೆಸ್ ನಾವು ಕೋರ್ಟಿಗೆ ಹೋಗಿಲ್ಲ. ಇವತ್ ನನ್ನ ಅಧ್ಯಕ್ಷರು ಮಾಡಿದ ನಿಮ್ ಸಹಿಸ್ಲಿಕ್ಕೆ ಆಗದೆ ನೀವು ಕೋರ್ಟ್ ಮೆಟ್ಲು ಹತ್ತಿದ್ರಿ. ಕೋರ್ಟ್ ಅಲ್ಲಿ ನಾನು ಸಹ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದೇನೆ. ನಾನು ಸರ್ಕಾರದ ದುಡ್ಡಿನಲ್ಲಿ ಚಾಲೆಂಜ್ ಮಾಡುದಲ್ಲ, ನಾನು ದುಡ್ಡು ಹಣದಲ್ಲಿ ಚಾಲೆಂಜ್ ಮಾಡು, ನನ್ನ ಸ್ವಂತ ಖರ್ಚಿನಿಂದ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದೆ. ಕೋರ್ಟ್ ತೀರ್ಪು ಯಾಕೆ ಬರ್ತದೆ? ಆದ್ರೂ ಸಹ ನಾನು ಜೂನ್ 4 ನಂತರ ಅಕ್ರಮ ಸಕ್ರಮ 32,000 ಅರ್ಜಿ ಬಾಕಿ ಇದೆ, 32,000 ಅರ್ಜಿ ಬಾಕಿದೆ. ಪ್ರತಿ ವಾರಕ್ಕೆ ಒಂದ್ಸರಿ ಮೀಟಿಂಗ್ ಅನ್ನು ಮಾಡಿ ಕುಂದಾಪುರ ಹೋಬಳಿಯಲ್ಲಿ ಎಷ್ಟು ಫೈಲ್ ಡೀಮ್ಡ್ ಇದೆ ಅದೆಲ್ಲವನ್ನ ಕ್ಲಿಯರ್ ಮಾಡಿ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿ ನಮ್ಮ ಕಮಿಟಿಯಲ್ಲಿ 3 ಜನ ಇದೆ, ಆ ಕಮಿಟಿಯಲ್ಲಿ ಅವ್ರಿಗೆ ಹೇಳಿದ್ದೇನೆ, ವಾರ ವಾರದಲ್ಲಿ ಮೀಟಿಂಗ್ ಮಾಡಿ ಬೈಂದೂರು ಭಾಗದ ಈ ಹಕ್ಕುಪತ್ರ ಕೊಡ್ತಕ್ಕಂಥ ಒಂದು ಆಂದೋಲನ ರೀತಿಯಲ್ಲಿ ನ್ಯಾಯ ಕೊಡ್ಬೇಕನ್ನೋ ರೀತಿಯಲ್ಲಿ ಇವತ್ತು ಹೇಳಿದ್ದೇನೆ. ರಾಘವೇಂದ್ರ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ನೀವು ಶಿವಮೊಗ್ಗದಿಂದ ಇಲ್ಲಿವರೆಗೆ MP ನಿಮ್ಮ ಸಾಧನೆ ಏನು? ನಾನು ಸಾಧನೆ ಮಾಡೋದು ಹೇಳ್ತೇನೆ. ನನ್ನ ಕ್ಷೇತ್ರದಲ್ಲಿ ಗೊತ್ತಿದೆ ಎಲ್ಲೆಲ್ಲ ಕುದುರೆ ಇದೆ, ಎಲ್ಲೆಲ್ಲ ಎಲ್ಲಿದೆ, ಎಲ್ಲ ಲೀಸ್ಟ್ ನಮ್ಮ ಹತ್ರ ಇದೆ ದಾಖಲಾತಿ. ಅವ್ರ ದೋಸ್ತಿ ಒಬ್ಬರ ಹೆಸರಿಗೆ ಜಾಗ ದುಡ್ಡು, ಇವರು ಶಿವಮೊಗ್ಗದಲ್ಲಿ ಹೋಗಿ ಸ್ವಲ್ಪ ವಿಚಾರಿಸ್ತೀನಿ ನೀವು ದುಡ್ಡು. ಅವರು ಮೊನ್ನೆ ನನ್ನ ಚುನಾವಣೆಯಲ್ಲಿ ಒಂದು ಸುಳ್ಳು ಕತೆ ಕಟ್ಟು, ರಘುರಾಮ್ ಶೆಟ್ಟರ್ ದೇವಾಡಿಗರಿಗೆ ಜಾಗ ತಕೊಳ್ಳೋಕೆ ಸುಕುಮಾರ್ ಶೆಟ್ಟರ್ 5 ಲಕ್ಷ ಕೊಟ್ರು. ಆವಾಗ ನಾನು ಏನೇನು ಬಡವನು ಸೋತ್ ಸುಣ್ಣ ಆಗಿದ್ದೆ, ನಾನೇನು ಚೂರು ಕೊಟ್ಟಿದ್ದೀನಿ? ಅವ್ರು ಒಂದು ಕತೆ ಮಾಡಿ ನೀವು ಜಾಗ 1 ಕೋಟಿಯ ಸುಳ್ಳಿನ ಲೈಟು, 1 ಕೋಟಿ ದೇವಗಡಿ ಹಾಲ್ ಕಟ್ಟಲಿಕ್ಕೆ 1 ಕೋಟಿ ದುಡ್ಡು ಕೊಡ್ತೇವೆ, ಒಂದು ಲೆಟರ್ ಸರ್ಕಾರದ ನೀರಾವರಿ ನಿಗಮದ ಲೆಟರ್ ಕೊಡ್ತಾರೆ, ಬಿಟ್ಟೆ ಅದ್ರಲ್ಲಿ 5 ಪೈಸ ಹಣ ಇಡ್ಲಿಲ್ಲ. ಇವತ್ತು ದೇವಾಡಿಗರು ಓಟ್ ತಕೊಂಡು ಹೋದ್ರು, ಒಂದು ಕೋಟಿ ಲೆಟರ್ ಕೊಟ್ಟು ಮನೆ ಮನೆಗೆ ಹೋಗಿ ನಿಮ್ಗೆ 1 ಕೋಟಿ ಕೊಡಿ, ಏನು ಸುಶೀಲಕ್ಕ? ಹೌದಲ್ದ, ನಮ್ಮ ಸುಶೀಲ್ ಅಕ್ರಿ ಸುಳ್ಳು ಹೇಳೋ ಬತ್ತಲ್ಲ, ನಮ್ಮ ರಘುರಾಮ್ ಶೆಟ್ಟಿ ಸುಳ್ಳು ಹೇಳೋ ಬತ್ತಲ್ಲ, ನಮ್ಮ ಭರತ್ನಿ ಬತ್ತಲ್ಲ, ಸೋಮನಿ ಬತ್ತಲ್ಲ, ಮಂಜು ಬತ್ತಲ್ಲ, ಜಗದೀಶ್ರೀ ಬತ್ತಲ್ಲ, ಇವರೆಲ್ಲ ಸೀದಾ ರಾಜಕಾರಣಿಗಳು. ಸುಳ್ಳಿನ ಲೆಟರ್ನ ತೋರಿಸಿ ಓಟ್ ಹಾಕಿಕೊಂಡ್ರಿ ಇವತ್ತು ದುಡ್ಡೆಲ್ಲಿತ್ತು? ನಾನು ಮಧು ಅಣ್ಣ ಸುಕುಮಾರ್ ಶೆಟ್ಟರು ಹೇಳ್ರು, ಆ ದೇವಾಡ್ರಿಗೆ ಒಂದು ಕೋಟಿ ಲೆಟರ್ ಕೊಟ್ಟರು ಮೋಸ ಮಾಡ್ರ ಬರ್ರೆ, ಅದನ್ನ ಏನು ಮಾಡ್ತೀರಿ ಅಂತ ಕೇಳಿದ್ರು ಸುಕುಮಾರ್. ನಾನಿದ್ದಾಗ ಏನು ಅವ್ರ ಮನೆ ಪತ್ರಕರ್ತರ ಪತ್ರಿಕೆಗೋಷ್ಠಿ ಇದ್ದ, ಅವಾಗ ಮಧು ಹೇಳಿದರು ಅವ್ರನ್ನೆಲ್ಲ ಒಂದು ಕಡೆ ಕೂಡಿಸಿ ನಾನು ಬರ್ತೇನೆ, ಅದು ಹೇಗೆ ಮಾಡ್ಕೊಂಡು ನಾ ಅವ್ರಿಗೆ ಹೇಳ್ತೇನೆ, ಇಲೆಕ್ಷನ್ ಮುಗಿದ್ಮೇಲೆ ನಾನು ಈಗ ಏನು ಹೇಳೋದಿಲ್ಲ, ಇಲೆಕ್ಷನ್ ಮುಗಿದ್ಮೇಲೆ ಅವ್ರನ್ನ ಕರ್ಕೊಂಬನ್ನಿ ಸಿದ್ದರಾಮಯ್ಯ ಮತ್ತು DK ಹತ್ರ ಕರ್ಕೊಂಡು ಹೋಗಿ ಏನು ಮಾಡಲಿಕ್ಕಿದೆ ಅದನ್ನು ನಾನು ಮಾಡ್ತೇನೆ ಅನ್ನುವ ಮಾತನ್ನು ಸುಕುಮಾರ್ ಶೆಟ್ಟರಿಗೆ ಅವ್ರು ಹೇಳಿ. ಇದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಹೇಳಿದ ಮಾತನ್ನು ಉಳಿತು ನಿಮ್ಮ ಗ್ಯಾರಂಟಿ ಕರ್ತರು. ಬಿಸಿಲು ಊರಲ್ಲಿ ಆ ರಘುರಾಮ್ ಶೆಟ್ಟರು ಪಾಪ ಭರತ ಮಂಜು ಎಲ್ಲ ಬೂತ್ ಅಧ್ಯಕ್ಷರು ಎಲ್ಲ ಕರ್ಕೊಂಡು ಮನೆ ಮನೆಗೆ ಹೋಗಿ ಆ ಗ್ಯಾರಂಟಿ ಚೀಟಿ ಕೊಟ್ಟು ಇವರು ಬಂದು ಅದು ಸುಳ್ಳು, ಆ ಹಸಿ ಸುಳ್ಳು ಹೇಳೋ ಶ್ರೀನಾಥ್ ಪೂಜಾರಿ ಹೇಳ್ತಾನೆ.
ಆ ಶಾಲೆಗೆ ಹೋಗೋ ಮಕ್ಕಳು ನವಿಲ್ಗಿರಿ ಅಲ್ಲ ಬುಕ್ಕಲ್ಲಿ ಹಾಕೊಂಡು ಅದು ಮಟ್ಟಿ ಹಕ್ಕತ್ ಮಟ್ಟಿ ಹಕ್ಕತ್ ಅಂತ ಹೇಳ್ತಾರಲ್ಲ, ಅದೇ ಮರಿ ಹಕ್ಕತ್ ಮರಿ ಹಕ್ಕತ್ ಅಂತ ಹೇಳ್ತಾ ಇದ್ರಲ್ಲ ಇದ್ರ ಕತೆ ಅದು ಅಂತ ಹೇಳಿದ. ಆದ್ರೆ ಶ್ರೀನಿವಾಸ ಪೂಜಾರಿ ಕೊಚ್ಚಕ್ಕಿ ಕೊಡ್ತೆ ಕೊಚ್ಚಕ್ಕಿ ಕೊಡ್ತೆ ಕೊಚ್ಚಕ್ಕಿ ಕೊಡ್ತೆ ಹೇಳ್ದ, ಆ ಕೊಚ್ಚಕ್ಕಿ ಎಲ್ಲೋಯ್ತು ಶ್ರೀನಿವಾಸ ಪೂಜಾರಿ ನಂಗೆ ಗೊತ್ತಿಲ್ಲ. ಹ ಕೊಚ್ಚಕ್ಕಿ ಕೊಟ್ರ ಅಕ್ಕ ಅಮ್ಮ ನಾವು ಕೊಟ್ಟ ಇದು ಗ್ಯಾರಂಟಿ ಇವತ್ತು ಮರಿ ಹೆಕ್ಕಿದೆ. ಯಾವ ನವಿಲ್ಗಿರಿ ಬುಕ್ಕಲ್ಲಿಟ್ಟಾಗ ಮರಿ ಹೆಕ್ಕತ್ತಂತ ಶ್ರೀನಿವಾಸ ಪೂಜಾರಿ ಯಾರು ಲೇವಡಿ ಮಾಡಿದ್ರು ಇವತ್ತು ಐದು ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದ್ದೇವೆ ನಾವು. ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮನೆಗೆ 2,000 ಬರ್ತಾ ಇದೆ. ಇನ್ನು 5% ಜನರು ಬರಲಿಲ್ಲ, ನಮ್ಮ ಹುಡುಗರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ಮನೆ ಬಾಗಿಲು ಯಾರು ಮನೆಗೆ ಬರಲಿಲ್ಲ ಅವರ ದಾಖಲಾತಿಯನ್ನು ತಕ್ಕೊಂಡು ನಮ್ಮ ಮಂತ್ರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ CDPO ಮೂಲಕ ನಿಮ್ಗೆ ಎಷ್ಟು ದಿನಗಳ ಬಾಕಿ ಇದೆ ಅಷ್ಟು ಸೇರಿ ಹಣ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ನಾವು ಮಾಡ್ತೇವೆ ಅಂತ ಅಭಿಪ್ರಾಯ ನನಗೆ ಬಂದಿದೆ ಅಲ್ಲಿ ಮೂಕಾಂಬಿಕೆಯಲ್ಲಿ. ಯಾಕೆ ಈ ಮಾತನ್ನು ಯಾಕೆ ಹೇಳಿದೆ ಅಂದ್ರೆ ಬಿಜೂರ್ನಲ್ಲಿ ಹೆಚ್ಚಿನವರು ಮೂಕಾಂಬಿಕೆ ಭಕ್ತರು ಅಲ್ಲ, ಎಲ್ಲ ಇಡೀ ಗ್ರಾಮವೇ ಆಸ್ತಿಗೂ ಕೂಡ ಮೂಕಾಂಬಿಕೆ ಇದೆ ಇಲ್ಲಿ ಮೂಕಾಂಬಿಕೆ ಭಕ್ತರು. ಆದ್ರಿಂದ ಆ ಪಾಯಿಂಟ್ ಹೇಳಿದೆ. ಇನ್ನೊಂದು ಕೊಲ್ಲೂರಿನಲ್ಲಿ 91ನೇ ಇಸ್ವಿಯಲ್ಲಿ ಅನ್ನ ಸಂತರ್ಪಣೆ ಮಾಡಬೇಕಂತ ರಾತ್ರಿ ಅನ್ನ ಸಂತರ್ಪಣೆ ಮಾಡಬೇಕಂತ ಬಂಗಾರಪ್ಪ ಜಿಯವ್ರ ಹತ್ರ ಹೇಳಿದಾಗ ಮಾಮ್ ಮಾಡ್ರಿ ಅಂತ ಹೇಳಿ ಪರ್ಮಿಷನ್ ಆನ್ ಸ್ಪಾಟ್ ಕೊಟ್ಟು ಆ ಡೈನಿಂಗ್ ಹಾಲಿಗೆ ಫೌಂಡೇಶನ್ ಹಾಕಿ ಊಟ ಸ್ಟಾರ್ಟ್ ಆಗಿದ್ದು 91ನೇ ಇಸ್ವಿಯಲ್ಲಿ. ಅವರು ಮಾಡಿದ್ದು ಬಂಗಾರಪ್ಪನವರು. ಈ ಬಂಗಾರಪ್ಪನವ್ರ ಹೆಸರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇವತ್ತು ಎಷ್ಟೋ ಸಾವಿರಾರು ಜನ ಊಟ ಮಾಡುವಂತಹದ್ದು ಕೊಲ್ಲೂರಿನದ್ದಾದ್ರೂ ಅದು ಬಂಗಾರಪ್ಪನವರು ಕೂಡ ಮಾಡಿದಂಥ ಕೆಲಸ ಕಾರ್ಯಕ್ರಮ. ಹಾಗೆ ಏನಿದ್ರು ಹೊಟ್ಟೆ ತುಂಬಿಸೋದಿಲ್ಲ. ಈ ಈ ರಾಜ್ಯ ಸರ್ಕಾರ ನೋಡಿದ ಮೂರು ಮಹಾನ್ ಮುಖ್ಯಮಂತ್ರಿಗಳಲ್ಲಿ ದೇವರಾಜ ಅರಸು ಉಳುವನಿಗೆ ಭೂಮಿ ಅಂತ ಹೇಳುವಂಥ ಕಾನೂನಿನಲ್ಲಿ ಅದೆಷ್ಟೋ ಜನರಿಗೆ ಭೂಮಿಯನ್ನು ಕೊಡುವಂಥ ಕೆಲಸವನ್ನು ದೇವರಾಜ ಅರಸರು ಮಾಡಿದರು. ಒಡೆಯನ್ನು ತಪ್ಪಿಸಿಕೊಟ್ರು. ಹಾಗೆ ಬಂಗಾರಪ್ಪನವರು ಆರಾಧನ ಆಶ್ರಯ ಗ್ರಾಮೀಣ ಸರ್ಪಾಂಕ ಅಕ್ರಮ ಸಕ್ರಮ ಇದೆಲ್ಲ ಬಂಗಾರಪ್ಪನವ್ರು ಮಾಡಿದ್ರು. ಅದನ್ನ ಯಾರು ತೆಗಿಲಿಕ್ಕೆ ಆಗ್ಲಿಲ್ಲ. ಪಂಪ್ಸೆಟ್ಗೆ ವಿದ್ಯುತ್, 10 HP ಫ್ರೀ ಎಲೆಕ್ಟ್ರಿಸಿಟಿ, ಇದು ಬಂಗಾರಪ್ಪನವ್ರು ಮಾಡಿದ್ರು. ಬಂಗಾರಪ್ಪನವರ ಋಣ ರೈತಾಪಿ ಜನರಿಗೆ ಹೃದಯದಲ್ಲಿದೆ ಅನ್ನುವ ಮಾತನ್ನು ನೀನು ಒತ್ತಿ ಹೇಳ್ತೇನೆ. ಯಾಕಂದ್ರೆ ನಿಮ್ಮ ತೋಟದಲ್ಲಿ ಮಾಡಿದ್ರೆ ಪಂಪ್ಸೆಟ್ ಹಾಕಿದ್ರೆ 10 HP ಅದಕ್ಕೆ ಪಂಪ್ಸೆಟ್ಗೆ ದುಬೈನವರು ಒಂದು ಮನೆಗೆ ಹೆಚ್ಚು ಕಡಿಮೆ ವರ್ಷಕ್ಕೆ 65,000 ರೂಪಾಯಿ ಆಗುತ್ತಂತೆ. 65,000 24,000 ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳಲ್ಲಿ 2,000 ವರ್ಷಕ್ಕೆ 24 ಎಲೆಕ್ಟ್ರಿಸಿಟಿ ಬಿಲ್ಲು 10 KG ಅಕ್ಕಿ ಏನೇನು ಬಸ್ ಫ್ರೀ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೋದು, ಗೋಕರ್ಣಕ್ಕೆ ಹೋಗ್ಬೋದು, ಎಲ್ಲಿಯೂ ಹೋಗ್ಬೋದು. ಗ್ರಾಜ್ಯುಯೇಟಿಗೆ ಕೆಲಸ ಸಿಗೋವರೆಗೆ 3,000